ನಮಸ್ಕಾರ ವೀಕ್ಷಕರೇ. ಯುಗಾದಿಯ ದಿವಸ ಮಾಡಬೇಕಾದಂತಹ ಮುಖ್ಯವಾದ ಈ ಬ್ರಹ್ಮಧ್ವಜ ಏರಿಸುವ ಒಂದು ಕಾರ್ಯಪದ್ಧತಿ, ಅದರಲ್ಲಿ ಬೇಕಾದಂತಹ ಘಟಕಗಳು, ಅದರ ಬಗ್ಗೆ ನಾವಿವಾಗ ತಿಳ್ಕೊಳ್ಳುವ. ಮೊದಲನೇದಾಗಿ ನಮಗೆ ಬ್ರಹ್ಮಧ್ವಜ ಏರಿಸಲಿಕ್ಕೆ ಒಂದು ಬಿದಿರಿನ ಕೋಲಿನ ಅವಶ್ಯಕತೆ ಇದೆ. ಆ ಬಿದಿರಿನ ಕೋಲಿಗೆ ನಾವು ಯಾವ್ಯಾವ ಘಟಕಗಳನ್ನು ಅಳವಡಿಸಿ ಆ ಬ್ರಹ್ಮಧ್ವಜ ತಯಾರು ಮಾಡಬೇಕು ಅದನ್ನು ತಿಳ್ಕೊಳ್ಳುವ. ನೆನಪಿನಲ್ಲಿಡಿ, ಬಿದಿರಿನದ್ದೇ ಕೋಲಾಗಬೇಕು. ಇದು ಇಲ್ಲ ಅಂತ ಹೇಳಿ ಬೇರೆ ಯಾವುದೇ ನಾವು ಕೃತಕ ವಸ್ತುಗಳನ್ನು ಉಪಯೋಗ ಮಾಡುವುದು ಬೇಡ. ಮುಖ್ಯವಾಗಿ ನಮಗೆ ರೇಷ್ಮೆಯ ಹಳದಿ ಅಥವಾ ಕೆಂಪು ಬಣ್ಣದ ಒಂದು ರವಿಕೆ ಕಣ, ಆ ರೇಷ್ಮೆಯ ವಸ್ತ್ರ ನಮಗೆ ಬೇಕು. ತಾಮ್ರದ ತಂಬಿಗೆ ಮೇಲೆ ಕುಂಕುಮದಿಂದ ಸ್ವಸ್ತಿಕವನ್ನು ರಚಿಸಿ ಈ ರೀತಿಯಲ್ಲಿ ಅದನ್ನು ಅಲಂಕಾರ ಮಾಡಿ ಇದನ್ನು ನಾವು ತಯಾರು ಮಾಡಿಟ್ಕೊಳ್ಳುವ. ಬೇವಿನ ಎಲೆಯ ಒಂದು ಗೊಂಚಲನ್ನು ತಯಾರು ಮಾಡಿಟ್ಕೊಳ್ಳುವ. ಮಾವಿನ ಎಲೆಯ ಒಂದು ಗೊಂಚಲು, ಇದಿಷ್ಟು ಮುಖ್ಯವಾಗಿ ನಮಗೆ ಈ ಬ್ರಹ್ಮಧ್ವಜಕ್ಕೆ ಉಪಯೋಗ ಮಾಡಬೇಕು. ಮತ್ತು ಯಾರಿಗೆಲ್ಲ ಸಾಧ್ಯ ಇದೆ ಅಂಥವರು ಈ ಒಂದು ಬತ್ತಾಸಿನ ಮಾಲೆಯನ್ನು ಕೂಡ ತಯಾರು ಮಾಡಿಟ್ಕೊಳ್ಳುವ. ಬೆಲ್ಲ ಅಥವಾ ಬತ್ತಾಸಿನ ಒಂದು ಮಾಲೆಯನ್ನು ತಯಾರು ಮಾಡುವುದು. ಆಮೇಲೆ ಕೆಂಪು ಹೂವಿನ ಒಂದು ಮಾಲೆ, ಇದು ಕೂಡ ಬ್ರಹ್ಮಧ್ವಜಕ್ಕೆ ಹಾಕುವಂಥದ್ದು. ಇದೆಲ್ಲವನ್ನು ಹಾಕಿ ನಾವು ಆ ಸುಂದರವಾದ ಬ್ರಹ್ಮಧ್ವಜವನ್ನು ಮನೆ ಎದುರಿಗೆ ನಾವು ಸ್ಥಾಪನೆ ಮಾಡೋದ್ರಿಂದ ಆ ದಿವಸ ಬ್ರಹ್ಮಾಂಡದಿಂದ ಬರುವ ಆ ಪ್ರಜಾಪತಿ ಲಹರಿಗಳ ಆ ಸಾವಿರ ಪಟ್ಟು ಅಧಿಕ ಲಾಭ ನಮಗೆ ಚೈತನ್ಯದ ಸ್ತರದಲ್ಲಿ, ಅಂದರೆ ಆ ಒಂದು ಆಧ್ಯಾತ್ಮಿಕ ಸ್ತರದಲ್ಲಿ ಇದರಿಂದ ಲಾಭವಾಗ್ತದೆ. ಇದರದ್ದು ಮಹತ್ವ ಏನಂತ ತಿಳ್ಕೊಳ್ಳುವ. ಈ ಒಂದು ತಾಮ್ರದ ತಂಬಿಗೆ ಏನಿದೆ, ಇದರದ್ದು ಕೋನಾಕೃತಿ ಇದೆಯಲ್ಲ ಈ ಭಾಗ, ಇದು ದೇವಸ್ಥಾನದ ಕಲಶದ ಹಾಗೆ ಕೆಲಸ ಮಾಡ್ತದೆ. ಅಂದರೆ ದೇವಸ್ಥಾನದ ಆ ಗರ್ಭಗುಡಿಯ ಮೇಲೆ ಏನು ಕಲಶವನ್ನು ಸ್ಥಾಪನೆ ಮಾಡ್ತೇವೆ, ಅದರ ಮೂಲಕ ಆ ಕಾಸ್ಮಿಕ್ ಎನರ್ಜಿ, ಬ್ರಹ್ಮಾಂಡದಲ್ಲಿ ಕಾರ್ಯನಿರತವಾಗಿರುವಂತಹ ಭಗವಂತನ ಚೈತನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಆ ಗರ್ಭಗುಡಿಗೆ ಆಗಮಿಸ್ತದೆ. ಅಂಥದ್ದೇ ಕಾರ್ಯ ಈ ತಾಮ್ರದ ತಂಬಿಗೆಯಿಂದ ನಮಗೆ ಯುಗಾದಿಯ ದಿವಸ ಪ್ರಾಪ್ತವಾಗ್ತದೆ. ಅಂದರೆ ಈ ಕೋನಾಕೃತಿಯ ಮೂಲಕ ಆ ದೇವರ ಚೈತನ್ಯದ ಲಹರಿಗಳು ಇದು ಆಕರ್ಷಣೆ ಮಾಡ್ತದೆ, ಆಂಟೆನಾದ ಹಾಗೆ ಕೆಲಸ ಮಾಡ್ತದೆ. ಇದು ಆಕರ್ಷಿಸಿ ಇಡೀ ಮನೆಯ ಸುತ್ತಲೂ ಇದು ಕಾರಂಜಿಯ ರೂಪದಲ್ಲಿ ನಮಗೆ ಆ ಲಹರಿಗಳನ್ನು ಪ್ರಾಪ್ತ ಮಾಡಿಕೊಡ್ತದೆ. ಇದರಿಂದ ಆ ಪಾಸಿಟಿವ್ ಎನರ್ಜಿ ಫೀಲ್ಡ್ ಏನಿದೆ, ಆ ಪೂಜಕರು ಮತ್ತು ಆ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಅವರ ಸುತ್ತಲೂ ಮತ್ತು ಆ ಇಡೀ ವಾಸ್ತುವಿನ ಸುತ್ತಲೂ ಈ ಪ್ರಜಾಪತಿ ಲಹರಿಯ ಒಂದು ಬಲಿಷ್ಠವಾದ ಆ ಪಾಸಿಟಿವ್ ಎನರ್ಜಿ ಫೀಲ್ಡ್ ನಿರ್ಮಾಣವಾಗ್ತದೆ. ಇದರ ಲಾಭ ನಮಗೆಲ್ಲರಿಗೂ ಆಗ್ತದೆ. ಅದರ ನಂತರ ಮರುದಿವಸದಿಂದ ಈ ಕಲಶದಲ್ಲಿ ನಾವು ನೀರನ್ನಿಟ್ಟು ಆ ಸೇವನೆ ಮಾಡಿದರೆ ಇಡೀ ವರ್ಷದ ತನಕ ಪ್ರಜಾಪತಿ ಲಹರಿಯ ನಮಗೆ ಲಾಭವಾಗ್ತದಂತೆ. ಯಾಕಂದರೆ ಆ ತಾಮ್ರದ ಕಲಶದಲ್ಲಿ ಆ ಲಹರಿಗಳು ಅತ್ಯಧಿಕ ಪ್ರಮಾಣದಲ್ಲಿ ಆಕರ್ಷಿತವಾಗಿ ಅದರ ಮೇಲೆ ಸಂಸ್ಕಾರವಾಗ್ತದೆ ಮತ್ತು ಇಡೀ ವರ್ಷ ನಮಗೆ ಇದನ್ನು ಅದರಲ್ಲಿ ನೀರು ಹಾಕಿ ನಾವು ಸೇವನೆ ಮಾಡೋದ್ರಿಂದ ಅದರ ಲಾಭವಾಗ್ತದೆ ಬಂಧುಗಳೇ. ಆಮೇಲೆ ಬೇವಿನ ಪ್ರಸಾದ, ನಾವೆಲ್ಲರೂ ತಿಳ್ಕೊಂಡೇವಲ್ಲ ಏನೇನು ಆ ದಿವಸ ನಾವು ಪ್ರಸಾದ ರೂಪದಲ್ಲಿ ಮಾಡಬೇಕು. ಬೆಲ್ಲ, ಆಮೇಲೆ ಕಹಿ ಬೇವಿನ ಈ ಎಲೆಗಳು, ಚಿಗುರೆಲೆಗಳು, ಆಮೇಲೆ ನೆನೆಸಿದಂತಹ ಕಡಲೆಬೇಳೆ, ಜೀರಿಗೆ ಮತ್ತು ಇಂಗು, ಇಷ್ಟು ವಸ್ತುಗಳನ್ನು ನಾವು ಉಪಯೋಗಿಸಿ ಆ ಬೇವು ಬೆಲ್ಲದ ಪ್ರಸಾದವನ್ನು ಮಾಡಿ ಆ ಬ್ರಹ್ಮಧ್ವಜಕ್ಕೆ ನೈವೇದ್ಯ ಅಂಥೇಳಿ ನಾವು ಸಮರ್ಪಣೆ ಮಾಡಬೇಕು. ಸೂರ್ಯೋದಯ ಆಗುವಾಗ ಆ ಬ್ರಹ್ಮಧ್ವಜವನ್ನು ಮನೆಯ ಎದುರು ಭಾಗದಲ್ಲಿ, ಅಂದರೆ ಮನೆಯ ಒಳಗಿನಿಂದ ನೋಡುವಾಗ ನಮಗೆ ಬಲಬದಿಯಲ್ಲಿ ಕಾಣಿಸಬೇಕು, ಆ ರೀತಿಯಲ್ಲಿ ಆ ಬ್ರಹ್ಮಧ್ವಜವನ್ನು ಸ್ಥಾಪನೆ ಮಾಡಬೇಕು. ಒಂದು ಮರದ ಮಣೆ ಮೇಲೆ ಸ್ವಸ್ತಿಕವನ್ನು ಬರೆದು ಅದರ ಮೇಲೆ ಆ ಒಂದು ಬ್ರಹ್ಮಧ್ವಜವನ್ನು ಏರಿಸಿ ಕೊಂಚ ಬಾಗಿದ ಸ್ಥಿತಿಯಲ್ಲಿ ಅದನ್ನು ನಿಲ್ಲಿಸಬೇಕಂತ ಹೇಳಿದ್ದಾರೆ. ಅಂದರೆ ಮನುಷ್ಯನು ಯಾವಾಗಲೂ ಭಗವಂತನ ಎದುರಿಗೆ ನಮ್ರನಾಗಿ ಶರಣಾಗಿ ಇರಬೇಕೆಂಬುದರ ಸೂಚಕವಾಗಿ ಆ ಬ್ರಹ್ಮಧ್ವಜ ನೇರವಾಗಿ ನಿಲ್ಲಿಸದೆ ಕೊಂಚ ಬಾಗಿದ ಸ್ಥಿತಿಯಲ್ಲಿ ನಿಲ್ಲಿಸಬೇಕಂತ ಕೂಡ ಶಾಸ್ತ್ರ ಹೇಳ್ತದೆ. ದೇವರೆದುರಿಗೆ ನಾವು ಯಾವಾಗಲೂ ಕೂಡ ಶರಣಾಗತ ಭಾವ, ಅಂದರೆ ಸರೆಂಡರ್ ಆಗಬೇಕು. ಆ ಭಗವಂತನ ಚೈತನ್ಯಕ್ಕೆ ನಾವು ಯಾವಾಗ ಶರಣಾಗ್ತೇವೆ ಆಗ ನಮಗೆ ಸಂಪೂರ್ಣ ಆಧ್ಯಾತ್ಮಿಕ ಲಾಭವಾಗ್ತದೆ ಅಂತ ನಮ್ಮ ಶಾಸ್ತ್ರ ಹೇಳಿದೆ. ಈ ಎಲ್ಲ ಆಚರಣೆಗಳನ್ನು ನಾವು ಬ್ರಹ್ಮಧ್ವಜ ಏರಿಸುವ ಮೂಲಕ, ಅದು ಮಹಾರಾಷ್ಟ್ರದಲ್ಲಿ ಗುಡಿ ಪಾಡುವ ಅಂತಲೇ ಹೇಳ್ತಾರೆ, ಅಂದರೆ ಗುಡಿ ಅಂತ ಹೇಳಿದ ಧ್ವಜ, ಆ ಒಂದು ಆನಂದದ ಧರ್ಮದ ವಿಜಯದ ಸಂಕೇತವಾಗಿ ಬ್ರಹ್ಮಧ್ವಜವನ್ನು ಏರಿಸಿ ಈ ಬಾರಿ ನಾವೆಲ್ಲರೂ ಕೂಡ ಯುಗಾದಿ ಆಚರಣೆಯನ್ನು ಮಾಡುವ ಮತ್ತು ಅದರ ಸಂಪೂರ್ಣ ಆಧ್ಯಾತ್ಮಿಕ ಲಾಭವನ್ನು ಕೂಡ ಪಡ್ಕೊಳ್ಳುವ. ಈಗ ಬ್ರಹ್ಮಧ್ವಜ ಹೇಗಿರ್ತದೆ, ಯಾವ ರೀತಿ ಅದನ್ನು ನಾವು ತಯಾರು ಮಾಡಿ ಅದನ್ನು ಸ್ಥಾಪಿಸ್ತೇವೆ ಅದನ್ನೀಗ ನೋಡುವ. ಬಿದಿರಿನ ಕೋಲಿಗೆ ಮೊದಲು ನಾವು ಈ ರವಿಕೆ ಕಣ, ಹಳದಿ ಅಥವಾ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರವನ್ನು ಈ ರೀತಿ ಕಟ್ಟಬೇಕು. ಇದಾದ ನಂತರ ಕಹಿಬೇವಿನ ಎಲೆಯ ಗೊಂಚಲನ್ನು ನಾವು ಅದಕ್ಕೆ ಕಟ್ಟುವಂಥದ್ದು.
ಚಿಗುರು ಮಾವಿನ ಎಲೆಯ ಒಂದು ತೋರಣದ ಹಾಗೆ ಮಾಡಿಕೊಂಡು ಅದನ್ನು ಕೂಡ ಕಟ್ಟುವಂಥದ್ದು. ಬತ್ತಾಸಿನ ಮಾಲೆ ಸಕ್ಕರೆ ಪಾಕ ಮಾಡಿ ಅದನ್ನು ದಾರದ ಮೇಲೆ ಹಾಕಿ ಬತ್ತಾಸಿನ ಮಾಲೆಯನ್ನು ಸುಲಭದಲ್ಲಿ ಮನೆಯಲ್ಲಿ ತಯಾರು ಮಾಡಬಹುದು. ಇದರ ನಂತರ ನಾವು ಕೆಂಪು ಹೂವಿನ ಮಾಲೆ, ಇದು ಗೊಂಡೆ ಹೂ ಆಗಬಹುದು ಅಥವಾ ಕೆಂಪು ಬಣ್ಣದ ಯಾವುದೇ ಹೂವನ್ನು ಕೂಡ ನಾವು ಕಟ್ಟಬಹುದು. ಈ ರೀತಿ ಅಲಂಕಾರ ಮಾಡಿದ ಈ ಬ್ರಹ್ಮಧ್ವಜಕ್ಕೆ ಕೊನೆಯಲ್ಲಿ ನಾವು ಮೇಲ್ಭಾಗದಲ್ಲಿ ಸ್ವಸ್ತಿಕ ಬರೆದಂತಹ ಆ ತಾಮ್ರದ ಕಲಶವನ್ನು ಕೌಚಿ ಹಾಕುವಂಥದ್ದು. ಅಂದರೆ ಮೇಲ್ಭಾಗದಲ್ಲಿ ಈ ರೀತಿ ಬರ್ತದೆ. ಇದೀಗ ಸುಂದರವಾದ ಈ ಬ್ರಹ್ಮಧ್ವಜ ತಯಾರಾಯಿತು. ಈ ರೀತಿ ಎಲ್ಲ ಈ ಘಟಕಗಳನ್ನು ಹಾಕಿ ತಯಾರು ಮಾಡಿದಂತಹ ಈ ಸುಂದರವಾದ ಬ್ರಹ್ಮಧ್ವಜವನ್ನು ನಾವು ಮನೆಯ ಎದುರು ಭಾಗದಲ್ಲಿ ಕೊಂಚ ವಾಲಿದ ಸ್ಥಿತಿಯಲ್ಲಿ ಇದನ್ನು ಮರದ ಮಣೆ ಮೇಲೆ ಒಂದು ಸ್ವಸ್ತಿಕ ಬರೆದು ಅದರ ಮೇಲೆ ನಾವು ಅದನ್ನು ಸ್ಥಾಪಿಸಬೇಕು. ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಈ ಬ್ರಹ್ಮಧ್ವಜವನ್ನು ಏರಿಸಬೇಕು ಮತ್ತು ಸೂರ್ಯಾಸ್ತದ ಮೊದಲೇ ಇದಕ್ಕೆ ಒಂದು ಪ್ರಾರ್ಥನೆ ಮಾಡಿ ಆ ಒಂದು ಬೆಲ್ಲದ ನೈವೇದ್ಯವನ್ನು ತೋರಿಸಿ ಮನೆಯೊಳಗೆ ತರುವಂಥದ್ದು. ಬಂಧುಗಳೇ, ಎಲ್ಲರೂ ನೆನಪಿಟ್ಟುಕೊಳ್ಳುವ ಗುಡಿಪಾಡುವ ಅಂತೇಳಿ ಹೆಸರಾದಂತಹ ಈ ಒಂದು ಬ್ರಹ್ಮಧ್ವಜ ಏರಿಸುವ ಕ್ರಮ ಏನಿದೆ, ಇದರಿಂದ ನಮಗೆ ಯುಗಾದಿ ದಿವಸ ಬರುವಂತಹ ಆ ಸಾವಿರ ಪಟ್ಟು ಅಧಿಕ ಪ್ರಜಾಪತಿ ಲಹರಿಗಳ ಅತ್ಯಧಿಕ ಲಾಭ ಆಗಬೇಕು, ಆ ಉದ್ದೇಶದಿಂದ ಈ ಬ್ರಹ್ಮಧ್ವಜವನ್ನು ಏರಿಸಲಾಗ್ತದೆ. ಮತ್ತು ಇದು ಬ್ರಹ್ಮದೇವರಿಗೆ ನಾವು ಸಲ್ಲಿಸುವ ಕೃತಜ್ಞತೆ ಕೂಡ ಆಗಿದೆ. ಬ್ರಹ್ಮದೇವರನ್ನು ನೆನಪಿಸುವ ಒಂದು ಕೃತಿಯಾಗಿದೆ ಮತ್ತು ಆನಂದ ಮತ್ತು ವಿಜಯದ ಸಂಕೇತವಾದಂತಹ ಈ ಬ್ರಹ್ಮಧ್ವಜವನ್ನು ಏರಿಸಿ ಈ ಬಾರಿ ನಾವೆಲ್ಲರೂ ಕೂಡ ಯುಗಾದಿ ದಿವಸ ಬರುವಂತಹ ಆ ಚೈತನ್ಯದಾಯಕ ಲಹರಿಗಳ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳುವ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ, ವಾಯುಮಂಡಲ ಕೂಡ ಇದರಿಂದ ಶುದ್ಧವಾಗ್ತದೆ. ಅಂದರೆ ಇದರ ಪ್ರತಿಯೊಂದು ಘಟಕ ಏನಿದೆ, ಇದು ತಾಮ್ರದ ಕಲಶದ ಮೂಲಕ ಆಂಟೆನಾದ ಹಾಗೆ ಪ್ರಜಾಪತಿ ಲಹರಿ ಒಳಗೆ ಬರ್ತದೆ. ಆಮೇಲೆ ಈ ವಸ್ತ್ರ, ಇದು ಗಾಳಿಗೆ ಹಾರುವಾಗ ಸುತ್ತಮುತ್ತಲಿನ ವಾಯುಮಂಡಲ ಶುದ್ಧವಾಗ್ತದೆ. ಮತ್ತು ಈ ಬೇವಿನ ಎಲೆಯಲ್ಲಿ ಕೂಡ ಪ್ರಜಾಪತಿ ಲಹರಿ ಹೆಚ್ಚು ಪ್ರಮಾಣದಲ್ಲಿ ಗ್ರಹಣವಾಗಿ ಈ ಬಿದಿರಿನ ಕೋಲಿನ ಮೂಲಕ ಇದು ಭೂಮಿಯ ಒಳಗೆ ಇರುವಂತಹ ಆ ತೊಂದರೆದಾಯಕ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಕೂಡ ನಾಶ ಮಾಡಿ ನಾವು ವಾಸ ಮಾಡುವಂತಹ ಭೂಮಿಯ ಪರಿಸರವನ್ನು ಕೂಡ ಶುದ್ಧ ಮಾಡ್ತದೆ ಅಂಥೇಳಿ ನಮಗೆ ಶಾಸ್ತ್ರ ಹೇಳ್ತದೆ. ಆ ಉದ್ದೇಶದಿಂದ ಎಲ್ಲರೂ ಕೂಡ ಈ ಬಾರಿ ಈ ಬ್ರಹ್ಮಧ್ವಜವನ್ನು ಏರಿಸಿ ಯುಗಾದಿಯನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡುವ ಮತ್ತು ಅದರ ಸಂಪೂರ್ಣ ಆಧ್ಯಾತ್ಮಿಕ ಲಾಭವನ್ನು ಪಡ್ಕೊಳ್ಳುವ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಮನಸ್ಸಿನ ಎಲ್ಲ ಇಚ್ಛೆಗಳು ಪೂರ್ಣವಾಗಲಿ, ನಮ್ಮ ರಾಷ್ಟ್ರ ಧರ್ಮ ಎಲ್ಲರಿಗೂ ಒಳಿತಾಗಲಿ ಅಂತೇಳಿ ಹಾರೈಸ್ತಾ ಪುನಃ ಮತ್ತೊಮ್ಮೆ ಎಲ್ರಿಗೆ ಯುಗಾದಿಯ ಹಾರ್ದಿಕ ಶುಭೇಚ್ಛೆಗಳು.